ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೇಮಕಾತಿ ಅಧಿಸೂಚನೆ ಇದ್ದು ಈ ಅಧಿಸೂಚನೆಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅವ್ರಿಗೆ ಕೂಡ ವಿಷಯವನ್ನ ತಲುಪಿಸಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಅಧಿಸೂಚನೆ ಹೊತ್ತು ಹೊರಬಿದ್ದಂತ ದಿನಾಂಕ ಬಂದ್ಬಿಟ್ಟು 15/6/2020 ಇರುತ್ತೆ ಸ್ನೇಹಿತರೆ. ಬನ್ನಿ ಈ ಒಂದು ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಸೊ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಒಂದು ನೇಮಕಾತಿಯ ಕುರಿತಾಗಿ ಒಂದು ಅಧಿಸೂಚನೆ ಇಲ್ಲಿ ಜಾರಿ ಇದ್ದು, ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಇವರು ಅನುಮತಿಯಂತೆ ತುಮಕೂರು ಜಿಲ್ಲೆಯ 11 ಶಿಶು ಅಭಿವೃದ್ಧಿ ಯೋಜನೆಗಳಲ್ಲಿ ಖಾಲಿ ಇರತಕ್ಕಂತ 21 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ 163 ಅಂಗನವಾಡಿ ಸಹಾಯಕಿಯರು ಹಾಗೂ 18 ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಹುದ್ದೆಗೆ ನೇಮಕಾತಿಯ ಕುರಿತಾಗಿ ಈ ಅಧಿಸೂಚನೆ ಇದೆ ಸ್ನೇಹಿತರೆ. ಒಟ್ಟಾಗಿ 202 ಗೌರವ ಸೇವೆಯ ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡ್ಕೋತಾ ಇದ್ದಾರೆ. ಅದು ಆನ್ಲೈನ್ ಮೂಲಕ ಇಲ್ಲಿ ಭರ್ತಿ ನಡೀತಾ ಇದೆ ಸ್ನೇಹಿತರೆ. ಸೊ ಈ ಭರ್ತಿ ಒಂದು ಮಾಡ್ಲಿಕ್ಕೆ ಕೊನೆಯ ದಿನಾಂಕ, ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ 18/7/2020 ಇರುತ್ತೆ ಸ್ನೇಹಿತರೆ. ಸೊ 18/7/2020 ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅದು ಆನ್ಲೈನ್ ಮುಖಾಂತರವಾಗಿ ಆನ್ಲೈನ್ ಅಪ್ಲಿಕೇಶನ್ ಭರಿಸ್ಲಿಕ್ಕೆ ಒಂದು ವೆಬ್ಸೈಟ್ ಬಂದ್ಬಿಟ್ಟು www.anganawadirecruitment.kar.net.in ಮೂಲಕ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಭರಿಸ್ಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸಹಾಯಕಿ ಹುದ್ದೆಗಳೇ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಾದ್ರೆ ಅದು ಆಫ್ಲೈನ್ ಇರೋದಿಲ್ಲ, ಆನ್ಲೈನ್ ಮೂಲಕವೇ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಅಂದಲ್ಲಿ ಮಾತ್ರ ನಿಮ್ಮನ್ನ ಅರ್ಜಿಯನ್ನ ಪರಿಗಣಿಸಲಾಗುತ್ತೆ. ಆಫ್ಲೈನ್ ಮಾಡಿದ್ರೆ ಅಪ್ಲಿಕೇಶನ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಅದಕ್ಕೆ ಲಗತ್ತಿಸಬೇಕಾದಂತ ದಾಖಲಾತಿಗಳು, ಅಗತ್ಯ ದಾಖಲಾತಿಗಳು ಏನಿದ್ದಾವಲ್ಲ, ಅವು ಕೂಡ ಆನ್ಲೈನ್ ಮೂಲಕವೇ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಜೊತೆಗೆ ಅಭ್ಯರ್ಥಿಗಳ ಒಂದು ವಯೋಮಿತಿಯನ್ನ ಕಾಯ್ದಿರಿಸಲಾಗಿದೆ. ದಿನಾಂಕ 18/7/2020 ಅಭ್ಯರ್ಥಿಗಳಿಗೆ 18 ವರ್ಷ ಪೂರ್ಣಗೊಂಡಿರಬೇಕು, ಹಾಗೆ 35 ವರ್ಷ ಮೀರಿರಬಾರದು ಅಂತ ಕೇಳಿದ್ದಾರೆ. ಅಂದ್ರೆ ಕನಿಷ್ಠ ವಯೋಮಿತಿ 18, ಗರಿಷ್ಠ ವಯೋಮಿತಿ 35 ವರ್ಷ ಇಲ್ಲಿ ಕಾಯ್ದಿರಿಸಲಾಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿದರ ಜೊತೆಯಾಗಿ ಡಾಕ್ಯುಮೆಂಟ್ಸ್, ಈ ಕೆಳಗೆ ತಿಳಿಸಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅವು ಯಾವ್ಯಾವ ಅಂದ್ರೆ ಅರ್ಜಿ, ಅದು ನಿಗದಿತ ನಮೂನೆಯಲ್ಲಿ ಇರಬೇಕು, ಅದು ಆನ್ಲೈನ್ ಮೂಲಕ ನಿಮಗೆ ಅವೈಲೇಬಲ್ ಇದೆ. ಜೊತೆಗೆ ದೃಢೀಕೃತ ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರುವಂತಹ SSLC ಅಂಕಪಟ್ಟಿ ಅಥವಾ ಜನ್ಮ ದಿನಾಂಕ ಇರುವಂತಹ ಶಾಲಾ ಪ್ರಮಾಣ ಪತ್ರವನ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಜೊತೆಗೆ ವಿದ್ಯಾರ್ಹತೆಯ ದೃಢೀಕೃತ ಒಂದು ಅಂಕಪಟ್ಟಿ, ಅಭ್ಯರ್ಥಿಯು ಅದೇ ಗ್ರಾಮದಲ್ಲಿರುವಂತಹ ಒಂದು ವಾಸ್ತವ್ಯ ಇರುವಂತಹ ಬಗ್ಗೆ ತಹಸೀಲ್ದಾರು ಮತ್ತೆ ಉಪ ತಹಸೀಲ್ದಾರರಿಂದ ಪಡೆದಂತಹ 1 ವರ್ಷದ ಒಳಗಿನ ವಾಸಸ್ಥಳ ದೃಢೀಕರಣ ಪತ್ರವನ್ನ ನೀವು ನೀಡಬೇಕು. ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರವನ್ನ ನೀವು ನೀಡಬೇಕು. ಅಭ್ಯರ್ಥಿಯು ಆತ್ಮಹತ್ಯೆ ಮಾಡಿಕೊಂಡಂತ ರೈತರ ಪತ್ನಿಯಾಗಿದ್ದಲ್ಲಿ ಅದಕ್ಕೆ ಕುರಿತಾದ ಪ್ರಮಾಣ ಪತ್ರ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಅಂಗವಿಕಲರಾಗಿದ್ದಲ್ಲಿ ಅದರ ಕುರಿತಾದಂತಹ ಒಂದು ಸರ್ಟಿಫಿಕೇಟು, ಅಂಗವಿಕಲ ಅಭ್ಯರ್ಥಿಗಳು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ಇರುತ್ತೆ, ಗರಿಷ್ಠ ಇವರಿಗೆ 35 ಇರಲ್ಲ 45 ವರ್ಷ, ಅಂದ್ರೆ 10 ವರ್ಷ ಎಕ್ಸ್ಟ್ರಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಸಡಿಲಿಕೆ ಮಾಡಲಾಗಿದೆ. ಜೊತೆಗೆ ಅಭ್ಯರ್ಥಿಯು ವಿಚ್ಛೇದನ ಹೊಂದಿದ್ದಲ್ಲಿ ವಿಚ್ಛೇದನ ಒಂದು ಪ್ರಮಾಣ ಪತ್ರವನ್ನ ನೀವು ನೀಡಬೇಕಾಗತ್ತೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವಂತಹ ಮಾಜಿ ದೇವದಾಸಿಯರ ಮಕ್ಕಳ ಅರ್ಜಿ ಸಲ್ಲಿಸಿದಲ್ಲಿ ಈ ಬಗ್ಗೆ ಕುರಿತಾದಂತಹ ಒಂದು ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನ ನೀವು ತೆಗೆದುಕೊಂಡ್ಬೇಕು. ಅಭ್ಯರ್ಥಿಯು ಪರಿತ್ಯಕ್ತರಾಗಿದ್ದಲ್ಲಿ ಅದರ ಕುರಿತಾದಂತಹ ಒಂದು ಸರ್ಟಿಫಿಕೇಟ್ ಅನ್ನ ಗ್ರಾಮ ಪಂಚಾಯತ್ನಿಂದ ಪಡ್ಕೊಳ್ಬೇಕು. ಅಭ್ಯರ್ಥಿಯು ಇಲಾಖೆಯ ಒಂದು ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಯಾಗಿದ್ದಲ್ಲಿ ಅದಕ್ಕೆ ಕುರಿತಾದಂತಹ ಒಂದು ದೃಢೀಕರಣ ಪತ್ರ, ಅಭ್ಯರ್ಥಿ ಯೋಜನಾ ನಿರಾಶ್ರಿತರಾದಲ್ಲಿ ತಹಸೀಲ್ದಾರರಿಂದ ಪಡೆದಂತಹ ಒಂದು ಪ್ರಮಾಣ ಪತ್ರವನ್ನ ನೀವು ಆನ್ಲೈನ್ ಮೂಲಕ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಅಂಗನವಾಡಿ ವರ್ಕರ್ಸ್, ಹೆಲ್ಪರ್ಸ್ ಮತ್ತೆ ಮಿನಿ ವರ್ಕರ್ಸ್ ವೇಕೆನ್ಸಿಗಳ ಲಿಸ್ಟ್ ತುಮಕೂರು ಡಿಸ್ಟಿಕ್ ಇಂದು ಇಲ್ಲಿದೆ ಸ್ನೇಹಿತರೆ. ನೀವು ಒಂದ್ಸರಿ ನೋಡ್ಕೊಂಡ್ಬಿಡ್ಬಹುದು. ಅಂದ್ರೆ ನೀವು ಯಾವ ಪ್ಲೇಸ್ ಅಲ್ಲಿ ಇರ್ತೀರಾ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ನೀಡ್ತಾರೆ, ಹಾಗಾಗಿ ನಿಮ್ ಪ್ಲೇಸ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಇದ್ದಾವೆ ಅನ್ನೋದನ್ನ ನೀವಿಲ್ಲಿ ನೋಡ್ಕೊಂಡ್ರೆ ಅನುಕೂಲ ಆಗತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಒಟ್ಟಾಗಿ ಇಲ್ಲಿ ನೋಡೋದಾದ್ರೆ 202 ಹುದ್ದೆಗಳನ್ನ ತುಂಬ್ಕೊಂತ ಇದ್ದಾರೆ ಸ್ನೇಹಿತರೆ.
ಸೊ ಫ್ರೆಂಡ್ಸ್, ಇದು ಅಂಗನವಾಡಿ ಒಂದು ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿಯ ಕುರಿತಾದ ಒಂದು ನೇಮಕಾತಿಯ ಕುರಿತಾದ ಮಾಹಿತಿಯಾಗಿದೆ ಸ್ನೇಹಿತರೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.